ನಮಸ್ಕಾರ ವೀಕ್ಷಕರೇ, ನಾವು ಇಷ್ಟಪಡುವ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಮ್ಮಿಂದ ದೂರ ಇರುವುದನ್ನು, ನಮ್ಮ ಜೊತೆ ಮಾತನಾಡದೇ ಇರುವುದನ್ನು ಸಹಿಸಿಕೊಳ್ಳಲು ನಮ್ಮಿಂದ ಆಗುವುದಿಲ್ಲ. ಹೌದು ವೀಕ್ಷಕರೇ, ಆದ್ದರಿಂದ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಈ ವಶೀಕರಣ ತಂತ್ರವನ್ನು ಕಂಡುಹಿಡಿದಿದ್ದಾರೆ. ಹೌದು, ವಶೀಕರಣ ತಂತ್ರ ಎನ್ನುವುದು ಎರಡು ಮನಸ್ಸುಗಳನ್ನು, ಅಂದರೆ ದೂರವಿರುವ ಗಂಡ ಹೆಂಡತಿಯಾಗಿರಬಹುದು, ಪ್ರೇಮಿಗಳು ಆಗಿರಬಹುದು, ಅವರನ್ನು ಪುನಃ ಮರಳಿ ಒಂದಾಗಿಸುವ ಒಂದು ತಂತ್ರವಾಗಿದೆ ವೀಕ್ಷಕರೇ. ಹೌದು, ಇವತ್ತಿನ ಈ ಒಂದು ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟ ಆ ವ್ಯಕ್ತಿಯ ಹೆಸರನ್ನು ಬರೆದು ಅದನ್ನು ಸುಟ್ಟು ಹಾಕಿ ಹೇಗೆ ಆ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳುವುದು ಅಂತ ತಿಳಿಯೋಣ ಬನ್ನಿ. ಹೌದು, ಒಂದು ಭೋಜಪತ್ರದ ಮೇಲೆ ನೀವು ಇಷ್ಟಪಟ್ಟಿರುವ ನಿಮ್ಮ ಪ್ರೀತಿಯ ಹೆಸರನ್ನು ಬರೆಯಬೇಕು. ಹೌದು ವೀಕ್ಷಕರೇ, ನಿಮಗೆ ಭೋಜಪತ್ರ ಸಿಕ್ಕಿಲ್ಲ ಅಂದರೆ ಯಾವುದಾದರೂ ಒಂದು ಗ್ರಹಿಕೆ ಅಂಗಡಿಯಲ್ಲಿ ವಿಚಾರಿಸಿ. ಹೌದು ವೀಕ್ಷಕರೇ, ಈ ಭೋಜಪತ್ರ ಎನ್ನುವುದು ಬಹಳ ಪ್ರಮುಖವಾದದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುರಾತನ ಕಾಲದಿಂದಲೂ ಈ ಭೋಜಪತ್ರೆಯನ್ನು ವಿಶೇಷವಾಗಿ ಬಳಸುತ್ತಾರೆ. ಹೌದು ವೀಕ್ಷಕರೇ, ಎಲ್ಲ ಪೂಜಾ ವಿಧಾನಗಳಿಗೂ ಈ ಭೋಜಪತ್ರೆಯನ್ನು ಮುಖ್ಯವಾಗಿ ಬಳಸುತ್ತಾರೆ. ಈ ಭೋಜಪತ್ರೆ ಮಧ್ಯಭಾಗದಲ್ಲಿ ಒಂದು ವೃತ್ತವನ್ನು ಹಾಕಿ ವೀಕ್ಷಕರೇ, ನಂತರ ಆ ವೃತ್ತದ ಒಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂದುಕೊಂಡಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ. ನಂತರ ಅದರ ಕೆಳಗೆ ಪ್ಲಸ್ ಚಿಹ್ನೆಯನ್ನು ಹಾಕಿ. ಹೌದು ವೀಕ್ಷಕರೇ, ಒಂದನ್ನು ನೆನಪಿಟ್ಟುಕೊಳ್ಳಿ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ನೀವು ಇದನ್ನು ರಾತ್ರಿಯ ಸಮಯದಲ್ಲೇ ಮಾಡಬೇಕು. ಇದನ್ನೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತಾರೆ. ಹೌದು ವೀಕ್ಷಕರೇ, ಆ ಭೋಜಪತ್ರದ ನಾಲ್ಕು ತುದಿಯಲ್ಲಿ ಓಂ ಎಂದು ಬರೆಯಬೇಕು ಮತ್ತು ಆ ವೃತ್ತದ ಒಳಗೆ ಇರುವ ಆ ಹೆಸರುಗಳ ಮೇಲೆ ಎರಡು ಗಳಿಗೆಗಳನ್ನು ಎರೆಯಬೇಕು. ಹೌದು, ನಂತರ ಆ ಮಂತ್ರವನ್ನು ಪಠಿಸಿ ಮಾಡಬೇಕು. ಹೌದು, ಆ ಮಂತ್ರ ಯಾವುದು ಎಂದರೆ ಓಂ ಕ್ಲೀಂ ಕ್ರೀಂ ಶ್ರೀಂ ಸ್ವರಜನ್ಯ ಪಾಂ ಹೃದಯಂ ಮಮ್ರವಶ್ಯಂ ಕುರು ಕುರು ಸ್ವಾಹ. ಹೌದು ವೀಕ್ಷಕರ, ಈ ಮಂತ್ರದ ಈ ಭೋಜನಪತ್ರೆಯನ್ನು 11 ಸರ ಪಠಿಸಿ ಕರ್ಪೂರದಿಂದ ಈ ಭೋಜಪತ್ರೆಯನ್ನು ಸುಟ್ಟು ಹಾಕಬೇಕು. ಹೌದು ವೀಕ್ಷಕರೇ, ಹೀಗೆ ಮಾಡುವುದರಿಂದ ದೂರವಾದ ನಿಮ್ಮ ಪ್ರೀತಿ ಶಾಶ್ವತವಾಗಿ ನಿಮ್ಮ ಬಳಿ ಬಂದು ಸೇರುತ್ತೆ, ಖಂಡಿತವಾಗಿಯೂ ಶುಭವಾಗುತ್ತೆ ವೀಕ್ಷಕರೇ. ಇದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತಾರೆ. ಧನ್ಯವಾದಗಳು.